ನಮಸ್ಕಾರ ನನ್ನ ಹಿತೈಷಿಗಳಿಗೆ, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಒಂದು ತೋತಪುರಿಲಿ ಮಾವಿನಕಾಯಿ ಚಟ್ನಿ ಮಾಡೋಣ. ಮಾವಿನಕಾಯಿ ನೋಡಿ ಎಷ್ಟು ಫ್ರೆಶ್ಶಾಗಿ ಚೆನ್ನಾಗಿದೆ ಮಾವಿನಕಾಯಿ. ಅದಕ್ಕೇನೇನು ಬೇಕು ಅಂತ ಅಂದರೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಸ್ವಲ್ಪ ಉಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಸ್ವಲ್ಪ ಶುಂಠಿ ಪೀಸ್ ತೊಗೊಂಡಿದ್ದೀನಿ, ಸ್ವಲ್ಪ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, ಸಿಪ್ಪೆನೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಚಟ್ನಿಗೆ. ಎಲ್ಲ ಅಷ್ಟು ನೈಸ್ ಮಾಡ್ಕೊಬೇಡಿ, ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡ್ರೆ ಸಾಕು. ನೋಡಿ ಹುಷಾರಾಗಿ ಮಾಡಿ. ನೋಡಿ, ನಾನು ಮಾವಿನಕಾಯಿ ಇದು ಮಾಡಬೇಕಾದ್ರೆ ಸ್ವಲ್ಪ ಕೈ ಕಟ್ಟಾಗಿ ಇದಾಯಿತು, ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ಇವಾಗ ಇದನ್ನಿಷ್ಟನ್ನ ಮಿಕ್ಸಿಗೆ ಹಾಕ್ಕೊಳ್ಳೋದು. ನೋಡಿ, ಫಸ್ಟು ರುಬ್ಕೊಂಬಿಡಿ, ಆಮೇಲೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡ್ರಾಗತ್ತೆ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅನ್ನಗೆ, ದೋಸೆಗೆ, ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ನೀವು ಒಗ್ಗರಣೆ ಆದರೂ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಆದರೂ ತಿನ್ಬೋದು. ನೋಡಿ, ಸಿಂಪಲಾಗಿ ಒಂದು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.